ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ನಮ್ಮ ಸುತ್ತಮುತ್ತಲಿನಲ್ಲಿರುವ ಸಸ್ಯದಲ್ಲಿ ನಮ್ಮ ಆರೋಗ್ಯ ಹೇಗೆ ಸುಧಾರಿಸಬೇಕೆಂಬುದನ್ನು ನಾನು ತಿಳಿಸಿಕೊಡುತ್ತಿದ್ದೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಪೆಟ್ಟಿಗೆ ಗಿಡ, ಶ್ರೀ ಮುದ್ರೆ ಗಿಡ. ಈ ಗಿಡವು ನಮ್ಮ ಸುತ್ತಮುತ್ತಲಿನ ಜಾಗದಲ್ಲೇ ಇರುತ್ತದೆ. ಈ ಗಿಡದಲ್ಲಿ ನಾವು ಬಾಲ್ಯದಲ್ಲಿದ್ದಾಗ ಈ ಗಿಡದಲ್ಲಿ ನಾವು ಆಟವನ್ನು ಆಡುತ್ತಿದ್ದೇವೆ. ಈ ಗಿಡದ ವಿಶೇಷತೆ ಏನೆಂದರೆ, ಇದಕ್ಕೆ ವೈಜ್ಞಾನಿಕ ಹೆಸರು ಅಬೋಟಿಲಾನ್ ಇಂಡಿಕಮ್ ಎಂದು ಇದಕ್ಕೆ ವೈಜ್ಞಾನಿಕ ಹೆಸರು. ಈ ಸಸ್ಯವು ಮಾಲ್ವೆಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿರುತ್ತದೆ. ಇದಕ್ಕೆ ಕನ್ನಡದಲ್ಲಿ ಕಿರಂಗಿ, ಗಿಡುತಿಂಗಿ, ತುರುಬೀನ ಗಿಡ, ತುತ್ತಿ, ನೆಲದುರುವೆ, ಆಗಡೆ ಎಂದು ಕರೆಯುತ್ತಾರೆ. ಈ ಗಿಡವು ಬಿಳುಭೂಮಿಯಲ್ಲಿ ಕಳ್ಳಿ ಕುರುಚಲು ಗಿಡಗೊಂಡುಕೊಂಡು ಸಸ್ಯಾವರಣ್ಯದಲ್ಲಿ ಬೇಲಿಯಂಚಿನಲ್ಲಿ ಪೊದೆಯಂತೆ ಬೆಳೆಯುತ್ತದೆ. ಕಾಂಡದ ಮೇಲೆ ಹೃದಯಾಕಾರದ ಬೂದು ಬಣ್ಣದ ಎಲೆಗಳು ಪರ್ಯಾಯವಾಗಿ ಜೋಡಣೆಯಾಗಿರುತ್ತದೆ. ಎಲೆಗಳನ್ನು ಮುಟ್ಟಿದರೆ ಮೃದು ಎಂದು ಅನಿಸುತ್ತದೆ. ಎಲೆ ಅಂಚು ರಗಸದ ಹುಲ್ಲಿನಂತೆ ಹಳದಿ ಬಣ್ಣದ ಒಂಟಿಯ ಹೂಗಳು ಎಲೆಯ ಕಂಕುಳಿನಲ್ಲಿರುತ್ತವೆ. ಒಣಗಿದ ಕಾಯಿಯು ನೋಡಲು ಮೃದುಯಂತಿರುತ್ತದೆ. ಶ್ರೀ ಮುದ್ರೆ ಎಂಬುದು ಹೆಸರು ಬಳಕೆಯಲ್ಲಿದೆ. ಇದರ ಪ್ರಮುಖ ಉಪಯೋಗಗಳೇನೆಂದರೆ, ಬೇರನ್ನು ಅರೆದು ಕಣ್ಣಿಗೆ ಅಂಜನದಂತೆ ಇಟ್ಟರೆ ಕಣ್ಣಿನ ರೋಗಗಳು ವಾಸಿಯಾಗುತ್ತದೆ. ಬೇರಿನ ಚೂರ್ಣವನ್ನು ಸೇವನೆಯಿಂದ ಪ್ರದರ ರೋಗ, ಹೃದಯ ದೌರ್ಬಲ್ಯ, ಗರ್ಭಾಶಯ ದೌರ್ಬಲ್ಯ, ಕ್ಷಯರೋಗ ಮತ್ತು ಬಲಹೀನತೆ ದೂರವಾಗುತ್ತದೆ. ಬೇರು ಮತ್ತು ಎಲೆಯ ಚೂರ್ಣ ಸೇವನೆಯಿಂದ ಬಲ ವೀರ್ಯ ವೃದ್ಧಿಯಾಗುತ್ತದೆ. ಪೆಟ್ಟಿಗೆ ಗಿಡದ ಸಮಲುವನ್ನು 1 ಪಾವು ಎಳ್ಳೆಣ್ಣೆ ಹಾಕಿ ಕಾಯಿಸಿ ತಯಾರಿಸಿದ ತೈಲವನ್ನು 1 ಚಮಚ ಪ್ರಮಾಣದಷ್ಟು ಪ್ರತಿ ದಿವಸ ಸೇವಿಸುವುದರಿಂದ ಲಕ್ವ, ಪ್ಯಾರಾಲಿಸಿಸ್ ಮತ್ತು ಸಂಧಿವಾಂತ ಗುಣವಾಗುತ್ತದೆ. ಇದೇ ತೈಲವನ್ನು ಹೊರಗೆ ಲೇಪಿಸಲು ಉಪಯೋಗಿಸಬಹುದು. ಬೇರು ಮತ್ತು ಎಲೆಯ ಕಷಾಯ ಸೇವನೆಯಿಂದ ಜ್ವರ ಮತ್ತು ಮೂತ್ರ ತಡೆ ವಾಸಿಯಾಗುತ್ತದೆ.